ಶೀಘ್ರದಲ್ಲೇ ಸ್ಯಾಂಟ್ರೋ ರವಿ ಅರೆಸ್ಟ್ ಮಾಡ್ತೀವಿ, ಪ್ರಕರಣದಲ್ಲಿ ಯಾರನ್ನೂ ಕೂಡ ರಕ್ಷಿಸುವಂತಹ ಪ್ರಶ್ನೆ ಇಲ್ಲ. ಮೈಸೂರಿನಲ್ಲಿ ಪೊಲೀಸ್ ಆಯುಕ್ತ ರಮೇಶ್ ಬಾನು ಅಂತ ಹೇಳಿಕೆ ಕೊಟ್ಟಿದ್ದಾರೆ, ಶೀಘ್ರದಲ್ಲೇ ಸ್ಯಾಂಟ್ರೋ ರವಿನ ಅರೆಸ್ಟ್ ಆಗುತ್ತೆ, ಪ್ರಕರಣದಲ್ಲಿ ಯಾರನ್ನೂ ಕೂಡ ರಕ್ಷಿಸುವಂತಹ ಪ್ರಶ್ನೆ ಇಲ್ಲ. ಮೈಸೂರಿನಲ್ಲಿ ಪೊಲೀಸ್ ಆಯುಕ್ತ ಬಾನು ಅಂತ ಹೇಳಿದ್ದಾರೆ, ಸ್ಯಾಂಟ್ರೋ ರವಿ ಕೇಸ್ ಬಗ್ಗೆ ಈಗಾಗಲೇ ತನಿಖೆ ಆರಂಭ ಆಗಿದೆ. ಸ್ಯಾಂಟ್ರೋ ರವಿ ಎರಡನೇ ಪತ್ನಿ ದೂರು ನೀಡಿದ್ದಾರೆ, ಜಾಲತಾಣದಲ್ಲೂ ಕೂಡ ಅಕ್ರಮ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಸಿಕ್ಕಿದೆ. ಹಾಗಾಗಿ ಸ್ಯಾಂಟ್ರೋ ರವಿ ಕುರಿತ ಅಗತ್ಯ ದಾಖಲೆಗಳಿಗೋಸ್ಕರ ನಾವು ಹುಡುಕಾಡ್ತಿದ್ದೇವೆ ಅಂತ ಹೇಳಿದ್ದಾರೆ. ನಾನು ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ, ಆಲ್ರೆಡಿ 3 ಡೇಸ್ ಆಗಿದೆ ಅದಾಗ್ಬಿಟ್ಟು. ಅದರಲ್ಲಿ ಏನಂದರೆ ರಶ್ಮಿ ಅಂತ ಯುವತಿ ಅವರು ಅವರ ವೈಫ್ ಅವರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ವೈಫ್ ಅಂತ ಕ್ಲೇಮ್ ಮಾಡಿಕೊಂಡಿದ್ದಾರೆ. ಅವರು ಅವನ್ನೇ ರೇಪ್ ಮಾಡಿ ಅದನಂತರ ಬ್ಲ್ಯಾಕ್ಮೇಲ್ ಮಾಡಿ ಮದುವೆ ಮಾಡಿಕೊಂಡಿದ್ದು, ಮಾಡ್ಕೊಂಡ ನಂತರ ಅವ್ರಿಗೆ ಫಿಸಿಕಲ್ಲಾಗಿ ಸೈಕಲಾಜಿಕಲ್ ಮೆಂಟಲಿ ಸ್ವಲ್ಪ ಅವ್ರಿಗೆ ಹಿಂಸೆ ಕಿರುಕುಳ ಕೊಟ್ಟಿದ್ದಾರೆ ಅಂತ ಹೇಳಿ ಅದೆಲ್ಲ ಸೇರಿಸಿ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಆ ಕಂಪ್ಲೇಂಟ್ ನಾವು ಪ್ರಕರಣ ದಾಖಲೆ ಮಾಡಿದ್ದೀವಿ, ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಈ ಬಂಧನ ಇದಾದ ನಂತರ ನಾವು ಬಂಧನ ಮಾಡ್ತೀವಿ. ಯಾಕಂದರೆ ಯಾವಾಗ ಅಂತ ಎಕ್ಸಾಕ್ಟ್ಲಿ ಇರಲಿಲ್ಲ, ಯಾಕಂದರೆ ಆ ಕೇಸಲ್ಲಿ ಫಸ್ಟು ಏನಂದರೆ ನಮಗೆ ಯಾವ ರೀತಿ ಅದು ಸಪೋರ್ಟಿಂಗ್ ಡಾಕ್ಯುಮೆಂಟ್ ಇರಲಿಲ್ಲ, ಅದು ಕಾರಣಕ್ಕೆ ನಮಗೂ ಸ್ವಲ್ಪ ಇದಾಗ್ತಾ ಇದೆ. ಸೊ ಆ ಡಾಕ್ಯುಮೆಂಟ್ಸು ಮತ್ತೆ ಮುಂದುವರಿಸಿದ ನಂತರ ಪ್ರೈವೇಟ್ ಫಸ್ಟ್ ಆದ್ರೆ ಡೆಫಿನೆಟ್ಲಿ ಅರೆಸ್ಟ್ ಮಾಡ್ತೀವಿ.